ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧು ಸ್ಪೈಸಿ ಕುಕ್ಕಿಂಗ್ ಈ ವಿಡಿಯೋದಲ್ಲಿ ಮನೆಯಲ್ಲಿ ಕ್ರಿಸ್ಪಿ ಬಾಳೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಳೆಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿದ್ದೀನಿ ಇದರಿಂದ ಕಪ್ಪಾಗಲ್ಲ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒನ್ ಆ್ಯಂಡ್ ಹಾಫ್ ಕಪ್ ನಾನು ಕಡಲೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ತಿದ್ದೀನಿ ಸ್ವಲ್ಪ ಸಾಲ್ಟು ಈಗ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ

ತೆಳ್ಳಗೆ ಕಲಿಸ್ಬೇಡಿ ತೆಳ್ಳಗೆ ಕಲಿಸೋದ್ರಿಂದ ಎಣ್ಣೆ ಜಾಸ್ತಿ ಎಳೆಯುತ್ತೆ ಮತ್ತು ನೀವು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಹಾಕೋಣ ಅಂತ ಮಾಡಿದ್ರೆ ಅಕ್ಕಿ ಹಸಿಟ್ಟು ಹಾಕಿರೋದ್ರಿಂದ ಬಜ್ಜಿ ತುಂಬ ಆಗಿಬಿಡುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಅಕಸ್ಮಾತ್ ಅಕ್ಕಿಯ ಸೀಟ್ ಇಲ್ಲಾಂದರೆ ಕಾರ್ನ್ಫ್ಲೋರ್ ಇದ್ರೆ ಕಾರ್ನ್ಫ್ಲೋರ್ನ ಯೂಸ್ ಮಾಡಿ ಇಲ್ಲಾಂದರೆ ಅಕ್ಕಿ ಹಸಿಟ್ಟು ಸ್ಕಿಪ್ ಮಾಡೋಂಗಿದ್ರೆ ಸ್ಕಿಪ್ ಮಾಡ್ಬೋದು ನೀವು ಕಡಲೆ ಹಸಿಟ್ಟು ಮತ್ತು ಇನ್ನು ಮಿಕ್ಕಿದ್ದು ನಾನು ಐಟಮ್ಸ್ ತೋರಿಸಿದ್ನಲ್ಲ ಅದನ್ನ ನೀವು ಹಾಕ್ಬೋದು ತಕ್ಷಣ ನೀವು ಕಲಿಸಿದ ತಕ್ಷಣವೇ ಅಲ್ಲಿ ಎಣ್ಣೆಗೆ ಹಾಕ್ಬೇಕಾಗ ಜಾಸ್ತಿ ತೆಳ್ಳೂ ಮಾಡಬಾರ್ದು ನೋಡಿ ನಾನು ಎಷ್ಟು ನೀಟಾಗಿ ಒಂದು ಸ್ವಲ್ಪ ಗಟ್ಟಿನೂ ಇದ್ದಂಗೆ ನಾನು ಕಲಿಸ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಕಟ್ ಮಾಡಿರೋ ಬಾಳೆಕಾಯಿನ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಇಟ್ಟಿದ್ದೀನಿ ಇವಾಗ ರೆಡಿಯಾಗಿದೆ ಎಣ್ಣೆಯನ್ನು ಕಾದಿದೆ ಇವಾಗ ನೋಡಿ ಇವಾಗ ಒಂದೊಂದಾಗಿ ನಾವು ಎಣ್ಣೆಗೆ ಹಾಕೋಣ ಮಳೆಕಾಯಿ ಬಜ್ಜಿನ ಸಂಜೆ ಟೈಮ್ ಕಾಫಿ ಟೈಮ್ಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಎಸ್ಪೆಷಲಿ ಮಳೆಗಾಲ ಆಗಿರೋದ್ರಿಂದ ಸಂಜೆ ಟೈಮ್ ತಿನ್ನೋಕೆ ಬಜ್ಜಿನೇ ಎಲ್ಲರೂ ಕೇಳ್ತಾರೆ ಸೊ ಇದನ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಖಾರವಾಗೂ ಇದೆ ನಾನು ತೋರಿಸಿರೋ ವಿಡಿಯೋ ಫಸ್ಟು ನೀವು ಹೈ ಫ್ಲೇಮಲ್ಲೇ ನೀವು ಬಜ್ಜಿನ ಬೇಯಿಸಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಎಣ್ಣೆ ಜಾಸ್ತಿ ಹೀರೋದಿಲ್ಲ ಬಜ್ಜಿ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ತುಂಬ ಎಣ್ಣೆ ಈರಿಬಿಡುತ್ತೆ ಈಗ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ ಉಪ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮಧು ಸ್ಪೈಸಿ ಕುಕ್ಕಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು